ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಜನವರಿ ತಿಂಗಳ 2022 ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಯವರ ಸಂಪೂರ್ಣ ಭವಿಷ್ಯ ತಿಳಿಯುವಂತಹ ಒಂದು ಪ್ರಯತ್ನ ಮಾಡೋಣ. ಕಟಕ ರಾಶಿಯವರ ಒಂದು ವೃತ್ತಿ ಜೀವನ ಅಂದರೆ ಕೆಲಸ ಕಾರ್ಯದ ಬಗ್ಗೆ ಯೋಚನೆ ಮಾಡೋದಾದರೆ, ನಾವು ಕೆಲಸದಲ್ಲಿ ಒಂದು ಒಳ್ಳೆಯ ರೀತಿಯಾದಂತಹ ವಿಚಾರಗಳು ಗೋಚರ ಆಗುತ್ತೆ. ಅದರಲ್ಲೂ ಸಹ ವ್ಯವಹಾರಸ್ಥರಿಗೆ, ವ್ಯಾಪಾರ ಬಿಸ್ನೆಸ್ ಫೀಲ್ಡ್ನಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮವಾದಂಥ ಆದಾಯ ನಿರೀಕ್ಷೆ ಮಾಡ್ಬೋದು. ಲಾಭಾಂಶ ಹೆಚ್ಚಳ ಆಗುತ್ತೆ, ಒಳ್ಳೆಯ ಕೆಲಸಗಳು ವೃದ್ಧಿ ಆಗುತ್ತೆ, ನವೀನ ಕಾರ್ಯಗಳು ಕೈ ಜೋಡಿಸುವಂತಹ ಒಂದು ವಿಚಾರಗಳು ನಡೆಯುತ್ತೆ. ಇದರ ಜೊತೆಗೆ ಹೊಸ ಒಡಂಬಡಿಕೆ ಒಪ್ಪಂದಗಳು ಸಹ ನೆರವೇರುವಂತಹ ಒಂದು ಸಾಧ್ಯತೆಗಳಿದೆ. ಹಾಗೆ ಉದ್ಯೋಗದಲ್ಲಿ ಕೆಲವೊಂದಿಷ್ಟು ಅಪಸ್ವರಗಳು ಸಹ ಬರ್ತಕ್ಕಂಥದ್ದು, ನಿಮ್ಮ ಸಹವರ್ತಿಗಳಿಂದ ಕೆಲವೊಂದು ರೀತಿಯಲ್ಲಿ ತೊಂದರೆಗಳು ಎದುರಾಗ್ತಕ್ಕಂಥ ಸಾಧ್ಯತೆ ಇದೆ. ಇದೆಲ್ಲವೂ ಸಹ ಶತ್ರುಗಳ ಒಂದು ಕಾಡಾಟ ಎಂಬುದಾಗಿ ನೋಡ್ಬೋದಾಗಿದೆ. ಯಾವುದಾದ್ರೂ ಪಡಿಬೇಕಂತಂದರೆ ಕೆಲವೊಂದಿಷ್ಟು ಜನಗಳು ನಿಮ್ಮನ್ನು ಹೈರಾಣ ಮಾಡ್ಬೋದು, ಅದು ದೊಡ್ಡ ಮಟ್ಟದ್ದೇನು ವಿಷಯ ಅಲ್ಲ. ಆದರೂ ಸಹ ಅದರ ಬಗ್ಗೆ ಗಮನ ಇಟ್ಟು ತಾವು ತಮ್ಮ ವಿವೇಚನೆಯಿಂದ ಮುಂದೆ ಹೋಗಿ ಖಂಡಿತ ಅದು ಶುಭ ಫಲ ಅನ್ನೋದನ್ನ ತಂದುಕೊಡುತ್ತೆ. ಇದಾದ ನಂತರ ನಾವು ವೃತ್ತಿ ಜೀವನ ಆದ ನಂತರ ನಾವು ಆರೋಗ್ಯ ವ್ಯವಸ್ಥೆ ನೋಡೋದಾದರೆ, ಆರೋಗ್ಯದಲ್ಲಿ ನಿಮ್ಮ ಒಂದು ಹಿರಿಯರ ಆರೋಗ್ಯ, ಮಕ್ಕಳ ಆರೋಗ್ಯ, ಕುಟುಂಬಸ್ಥರ ಆರೋಗ್ಯ, ನಿಮ್ಮ ಆರೋಗ್ಯ ಎಲ್ಲವನ್ನೂ ಸಹ ತಾವು ವಿಮರ್ಶೆ ಮಾಡಬೇಕು. ಆದಷ್ಟು ಅದರ ಬಗ್ಗೆ ಜಾಗ್ರತೆ ಇರಬೇಕಾಗಿದೆ. ಕೆಲವೊಂದು ಆರೋಗ್ಯ ವ್ಯವಸ್ಥೆ ಏರಿಳಿತದಿಂದ ಕೂಡಿರೋದ್ರಿಂದ ಆದಷ್ಟು ಅದರ ಬಗ್ಗೆ ಗಮನ ನೀಡಬೇಕಾಗಿದೆ ಕಟಕ ರಾಶಿಯವರು ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮ ಒಂದು ಆರೋಗ್ಯ ನಿಮ್ಮ ಜೀವನ ಶೈಲಿಯಲ್ಲಿರ್ತದೆ, ಹಾಗಾಗಿ ಜೀವನ ಶೈಲಿಯನ್ನು ಸರಿಪಡಿಸ್ಕೊಂಡು ಹೋಗಿ ಖಂಡಿತ ಇದು ಒಳ್ಳೆಯ ಬೆಳವಣಿಗೆ ತಂದುಕೊಡುತ್ತೆ. ಕೌಟುಂಬಿಕವಾಗಿ ಕಟಕ ರಾಶಿಯವರ ವಿಚಾರ ನೋಡೋದಾದರೆ, ಕುಟುಂಬಸ್ಥರಿಂದ ಒಂದು ಅವಿನಾಭಾವ ಸಂಬಂಧ, ಒಳ್ಳೆಯ ಪ್ರೀತಿ ನಾವು ನೋಡ್ಬೋದಾಗಿದೆ. ದಾಂಪತ್ಯದಲ್ಲಿ ಸುಮಧುರ ವಾತಾವರಣ ಕಾಣುತ್ತೆ. ಪತ್ನಿಯ ಒಂದು ನಡವಳಿಕೆ ವಿಚಾರಗಳು ನಿಮಗೆಲ್ಲ ಒಂದು ಕಡೆ ಮುದ ನೀಡುತ್ತೆ. ಸಂಗಾತಿಯಿಂದ ಯೋಗ ಪ್ರಾಪ್ತಿಯಾಗುತ್ತೆ. ಹಾಗೆ ಶುಭ ಸುದ್ದಿಗಳು ಸಹ ನಿಮಗೆ ಕೈ ಬೀಸಿ ಕರೆಯುತ್ತೆ, ಒಂದು ರೀತಿಯಲ್ಲಿ ಮುದ ನೀಡುತ್ತೆ ಎಂಬುದಾಗಿ ನೋಡ್ಬೋದು. ಪ್ರಣಯದಲ್ಲಿ ಆಸಕ್ತಿ, ಮನರಂಜನೆಗೆ ಹೆಚ್ಚಿನ ಆಸಕ್ತಿ, ಇದರ ಜೊತೆಗೆ ಹೆಚ್ಚಿನದಾದಂಥ ಸುತ್ತಾಟ, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸುಂದರ ಆಗಿರ್ತಕ್ಕಂಥ ಕ್ಷೇತ್ರಗಳ ಪ್ರವಾಸ, ಇವೆಲ್ಲವೂ ಸಹ ನಿಮ್ಮ ಕುಟುಂಬಸ್ಥರನ್ನು ನಿಮ್ಮ ಒಂದು ಪ್ರೀತಿಯ ಬಾಂಧವ್ಯದಲ್ಲಿ ಹಿಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಚೆನ್ನಾಗಿರುತ್ತೆ ಎಂಬುದಾಗಿ ನೋಡಬಹುದಾಗಿದೆ. ಇದು ಒಂದು ಜೀವನದಲ್ಲಿ ಆಗಿಂದಾಗೆ ಬರತಕ್ಕಂಥ ಒಂದು ಸುಮಧುರ ಗಳಿಗೆ, ನೆನಪಿನಲ್ಲಿಟ್ಟತಕ್ಕಂಥ ಗಳಿಗೆ ಎಂಬುದಾಗೂ ಸಹ ನಾವು ನೋಡುವುದಾಗಿದೆ ಕಟಕ ರಾಶಿಯವರಿಗೆ. ಆರ್ಥಿಕ ವಿಷಯವಾಗಿ ನೋಡೋದಾದರೆ ನಿಮಗೆ ಒಳ್ಳೆಯ ರೀತಿಯಾದಂತಹ ಆದಾಯ ಹೆಚ್ಚಳ ಆಗುತ್ತೆ. ಆದರೆ ವಿಪರೀತ ಖರ್ಚುಗಳು, ಕೊಳ್ಳುಬಾಕತನ, ಪರ್ಚೇಸ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ, ಖರ್ಚಿನ ಒಂದು ಆದಾಯದ ನಿರೀಕ್ಷೆಗಿಂತ ಹೆಚ್ಚಿನ ಖರ್ಚು ಮಾಡ್ತಕ್ಕಂಥ ಒಂದು ನಿಮ್ಮ ಮನಸ್ಥಿತಿ, ಇವೆಲ್ಲವೂ ಸಹ ಹೆಚ್ಚಾಗುತ್ತೆ. ಬಂದಂಥ ಹಣವನ್ನು ನೀರಿನಂತೆ ಖರ್ಚು ಮಾಡ್ತಕ್ಕಂಥ ಗುಣಧರ್ಮ ಇದ್ದರೆ ಅದಷ್ಟು ಬದಲಾಯಿಸ್ಕೊಳ್ಳಿ. ಹಾಗೆ ವೆಚ್ಚವನ್ನು ಕಡಿತ ಮಾಡಿಕೊಳ್ಳಿ. ನಿಮ್ಮ ಒಂದು ಮುಂದಿನ ಭವಿಷ್ಯಕ್ಕೆ, ಮುಂದಿನ ಜೀವನಕ್ಕೆ, ಮುಂದಿನ ಒಂದು ದಾರಿಗೆ ಅಗತ್ಯವಾಗಿ ಹಣಕಾಸಿನ ವ್ಯವಸ್ಥೆ ಸದೃಢಪಡಿಸ್ಕೊಂಡು ಹೋಗೋದು ಬಹಳ ಒಳ್ಳೆಯದು ಅನ್ನೋದು ನನ್ನ ಸಲಹೆ. ಹಾಗೆ ಆದಾಯ ಸಹ ನಿರೀಕ್ಷೆ ಮಾಡ್ಬೋದು. ನೀವು ಅಂದುಕೊಂಡಿರದಷ್ಟು ಅಥವಾ ಅದಕ್ಕಿಂತ ಹೆಚ್ಚಿನದಾದಂತಹ ಲಾಭವನ್ನು ನಾವು ಈ ದಿನಮಾನಗಳಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಇದರ ಜೊತೆಗೆ ಶೈಕ್ಷಣಿಕ ವ್ಯವಸ್ಥೆ ನೋಡೋದಾದರೆ, ಶಿಕ್ಷಣದಲ್ಲಿ ಒಂದು ರೀತಿಯಲ್ಲಿ ಮಿಶ್ರ ಕ್ರಿಯೆ ಅನ್ನೋದು ನೋಡ್ಬೋದು. ಮಿಶ್ರ ಪ್ರತಿಕ್ರಿಯೆ ಅಂದರೆ ಈ ಆಲಸ್ಯತನದ ಒಂದು ಧೋರಣೆ ಹೆಚ್ಚಾಗ್ಬೋದು. ಇವತ್ತು ಮಾಡುವಂತಹ ಕಾರ್ಯ ಅಥವಾ ಓದು ಇವೆಲ್ಲವೂ ಸಹ ನಾಳೆ ನಾಡಿದ್ದು ಈ ರೀತಿಯಲ್ಲಿ ಸಮಯವನ್ನು ಹಾಳು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆದಷ್ಟು ಸಹವಾಸ ದೋಷವನ್ನು ತೆಗೆದುಹಾಕಿ ಮತ್ತು ಶಿಕ್ಷಣಕ್ಕೆ ಬೇಕಾದಂಥ ಅಗತ್ಯ ಸಾಮಗ್ರಿಗಳು ನಿಮಗೆ ಸಿಗ್ತಕ್ಕಂಥ ಒಂದು ವಿಷಯಗಳಲ್ಲಿ ತೊಂದರೆ ಆಗ್ಬೋದು. ಅದರ ಬಗ್ಗೆ ನಿಗಾ ಇಟ್ಟು ತಾವು ಮುಂದೆ ಹೋಗಿ ಶೈಕ್ಷಣಿಕವಾದಂಥ ಅಸಡ್ಡೆಗಳನ್ನು ತೋರಿಸ್ತಕ್ಕಂಥ ಒಂದು ಗುಣಧರ್ಮವನ್ನು ಆದಷ್ಟು ಬಿಟ್ಟು ಮುಂದೆ ಹೋಗಿ ಖಂಡಿತವಾಗಿ ಕಟಕ ರಾಶಿಯವರಿಗೆ ಒಳ್ಳೆಯ ಜೀವನ ಅನ್ನೋದು ಪ್ರಾಪ್ತಿಯಾಗುತ್ತೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಇದು ಒಟ್ಟಾರೆಯಾಗಿ ಕಟಕ ರಾಶಿಯವರ ಜನವರಿ ತಿಂಗಳ 2022 ಭವಿಷ್ಯ ಫಲ ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತ ಒಳ್ಳೆಯದಾಗಲಿ. ನಮಸ್ಕಾರ ವೀಕ್ಷಕರೇ.